ನಮ್ಮ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅವರು ತುಂಬ ಚೆನ್ನಾಗಿ ಸಿನಿಮಾ ಜಡ್ಜ್ ಮಾಡ್ತಾರೆ ಕೆಲವೊಂದು ಮ್ಯಾಜಿಕಲ್ ಶಾಟ್ಸ್ ಯಾವುದು ಅದು ಇದು ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಈ ಗಾಂಜಾ ಆಗಲಿ ಡ್ರಗ್ಸ್ ಆಗಲಿ ಇದರಿಂದ ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋಂತ ಈಗ ಯೂತ್ ಏನಿದ್ದಾರೆ ಅರ್ಥ ಸಿಗೋದೇ ಜನ ಥಿಯೇಟ್ರಿಗೆ ಬಂದಾಗ ಸತ್ಯ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ತಾನೆ ಕಾಲೇಜ್ಗೆ ಹೋಗಿ ಅಲ್ಲಿ ಏನು ಮಾಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಮನೆಗೆ ನೀಟಾಗೆ ಬರ್ತಾನೆ ನನಗೆ ಅಂತರ್ಗತವಾಗಿ ಕಾಡಿದಂಥ ಅಂಶ ಇದು ಅದರಿಂದ ನಾನು ಇದನ್ನು ಸೆಲೆಕ್ಟ್ ಜಿಗುಪ್ಸೆನೇ ಬಂದ್ಬಿಡ್ತು ಎಷ್ಟೊಂದು ಕಷ್ಟನಾ ಅಂತ ಅನಿಸಿ ಜಿಗುಪ್ಸೆ ಬಂದು ಒಂದು ವಾರನೋ ಹತ್ತು ದಿನನೋ ಸುಮ್ಮನಾದ್ವಿ ಅಷ್ಟೇ ಜಾಸ್ತಿ ಏನೂ ಆಗಲಿಲ್ಲ ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ ಕನ್ನಡ ಪಿಕ್ಚರ್ ಅರ್ಪಿಸುವ ಪ್ರಕರಣ ತನಿಖಾ ಹಂತದಲ್ಲಿ ವಿಶೇಷ ಕಾರ್ಯಕ್ರಮ ಸ್ವಾಗತ ಅಕ್ಟೋಬರ್ 18ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ ಅದರಲ್ಲಿ ಈ ಸಿನಿಮಾ ತುಂಬ ಸುದ್ದಿ ಮಾಡ್ತಾ ಇದೆ ಈ ಒಂದು ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ನಿರ್ಮಾಪಕರಾದಂತಹ ಚಿಂತನ್ ಕಂಬಣ್ಣ ಅವರು ಕಾರ್ಯಕ್ರಮ ಸ್ವಾಗತ ಮತ್ತು ಸುಂದರೇಶ್ ನಿರ್ದೇಶಕರು ಯೂಶುವಲಿ ಸಿನಿಮಾದ ಟೈಟಲ್ ಇಡುವಾಗಲೇ ತುಂಬ ಯೋಚನೆ ಮಾಡ್ತೀವಿ ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ ನಂತರ ನನ್ನ ಸಿನಿಮಾ ಯಾವ ಟೈಟಲ್ ಇಡಬೇಕು ಟೈಟಲ್ ಹೇಗೆ ಕ್ಯಾಪ್ಚರ್ ಮಾಡುತ್ತೆ ಆಡಿಯನ್ಸ್ನ ಬಟ್ ಟೈಟ್ಲೇ ತುಂಬ ತುಂಬ ಕ್ಯಾಚರ್ ಅಂತ ಟೈಟ್ಲು ತುಂಬ ಸಸ್ಪೆನ್ಸ್ ಇರುವಂಥ ಟೈಟ್ಲು ಈ ಟೈಟ್ಲು ಇಟ್ಟಿದ್ದು ನೀವ ಅಥವಾ ಚರ್ಚೆ ಹೇಗೆ ಬಂತದು ಇವರೇ ಇಟ್ಟಿದ್ದು ನಮ್ಮ ಡೈರೆಕ್ಟ್ರು ಕಥೆನ ನಮ್ಮ ಹತ್ರ ತೊಗೊಂಡು ಬಂದಾಗಲೇ ಆಲ್ರೆಡಿ ಟೈಟಲ್ ಫಿಕ್ಸ್ ಆಗಿತ್ತು ಟೈಟಲ್ ಕೇಳಿನೇ ನನಗೂ ಏನಿರ್ಬೋದು ಕತೆ ಅಂತ ಇವ್ರು ಹೇಳಿದಾಗ ಕೇಳಿದೆ ಫಸ್ಟ್ ಡ್ರಾಫ್ಟ್ ವಾಸ್ ರಿಯಲಿ ಇಂಪ್ರೆಸಿವ್ ತುಂಬ ಚೆನ್ನಾಗಿ ಹೆಣ್ಕೊಂಡು ಬಂದಿದ್ದರು ಕತೆನ ಒಂದು ಸಿನಿಮಾದಲ್ಲಿ ಯಾವ ರೀತಿ ಏರಿಳಿತಗಳಿರಬೇಕು ಯಾವ ರೀತಿ ನವರಸಗಳು ತುಂಬಿರಬೇಕು ಆ ಥರ ಚೆನ್ನಾಗೇ ಹೇಳ್ಕೊಂಡು ಚೆನ್ನಾಗೆ ನರೇಟ್ ಮಾಡಿದರು ನನ್ನ ಹತ್ರ ಮೊದಲನೇದಾಗಿ ಆ ನರೇಷನ್ಗೆ ನಾನು ಇಂಪ್ರೆಸ್ ಆದೆ ನನ್ನ ಹತ್ರ ಕತೆ ಹೇಳಿದಾಗ ನಾನೇ ಪ್ರೊಡ್ಯೂಸ್ ಮಾಡೋದು ಅನ್ನೋದು ಕನ್ಫರ್ಮ್ ಆಗಿರಲಿಲ್ಲ ನಾವಿನ್ನೂ ಹುಡುಕ್ತಾ ಇದ್ವಿ ನಿರ್ಮಾಪಕರನ್ನು ನೋಡಿದ್ವಿ ಸುಮಾರು ಕಡೆ ಅದು ಯಾಕೋ ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಯಿತು ಕನ್ಫರ್ಮ್ ಆಯಿತು ಹಾಂ ಕನ್ಫರ್ಮ್ ಆಯಿತು ಅಂದರೆ ಈಗ ಥಿಯೇಟ್ರಿಗೆ ಜನ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ನಿರ್ಮಾಣ ಮಾಡಿ ರಿಟರ್ನ್ಸ್ ತೆಗೆಯೋದು ಆ ಕಡೆ ಈ ಕಡೆ ತುಂಬ ಕೆಲಸಗಳಿರುತ್ತೆ ಅದಕ್ಕೆಲ್ಲ ಒಂದು ಅರ್ಥ ಸಿಗೋದೇ ಜನ ಥಿಯೇಟ್ರಿಗೆ ಬಂದಾಗ ಸತ್ಯ ಅದು ಸ್ವಲ್ಪ ಈಗಿನ ಕಾಲದಲ್ಲಿ ಸ್ವಲ್ಪ ಕಷ್ಟ ಇದೆ ಕಂಟೆಂಟ್ನ ಹೆಂಗೆ ರೆಡಿ ಆಗುತ್ತೆ ಸಿನಿಮಾ ಈ ಹಿಡಿಯಸ್ ಪ್ರೊಸೀಜರ್ ಏನಿದೆ ಎ ಟು ಝಡ್ ಇದೆಲ್ಲ ಮಾಡೋದು ಹೇಗೆ ಅದೆಲ್ಲ ತುಂಬ ಹೊಸ ಹುಡುಗರು ಯಾವ ರೀತಿ ಮಾಡ್ತಾರೋ ಅನ್ನೋ ಒಂದು ಹೆದರಿಕೆನಲ್ಲಿ ಪ್ರೊಡ್ಯೂಸರ್ಸ್ ನಮಗೆ ಸಿಗಲಿಲ್ಲ ಆ್ಯಕ್ಚುಲಿ ಅದೆಲ್ಲ ನೋಡಿ ಕತೆ ಚೆನ್ನಾಗಿ ಕತೆ ಮೇಲೆ ತುಂಬ ನಂಬಿಕೆ ಇತ್ತು ನನಗೂ ಒಳ್ಳೆ ಚೆನ್ನಾಗಿ ಹಿಟ್ ಕೊಡುತ್ತೆ ಚೆನ್ನಾಗಿ ಜನ ನೆನ್ಪಿಟ್ಕೊಳ್ಳೋ ಅಂತ ಸಿನಿಮಾ ಆಗುತ್ತೆ ಅನ್ನೋ ಒಂದು ಭರವಸೆ ಬಂತು ನನಗೆ ಕೇಳಿದಾಗ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿದ್ವಿ ಕೂತ್ಕೊಂಡು ಬರೆದ್ವಿ ಬರವಣಿಗೆ ನಮ್ಮ ಟೀಮಲ್ಲಿ ಫಸ್ಟ್ ಬಂದಿದ್ದು ಈ ಚರ್ಚೆಗಳೆಲ್ಲ ಆಗಬೇಕಾದ್ರೆ ಮೊದಲು ಬಂದಿದ್ದು ಶಿವಕುಮಾರ್ ಸರ್ ಮತ್ತು ಕೃಷ್ಣ ಅನ್ನೋ ವ್ಯಕ್ತಿ ನಮ್ಮ ಸುಂದರ್ ಸರ್ ಜೊತೆ ಸೇರಿಕೊಂಡು ಇಲ್ಲೇ ಮಲ್ಲೇಶ್ವರದಲ್ಲಿ ಚರ್ಚೆ ಚೆನ್ನಾಗೆಲ್ಲ ಮಾಡಿಕೊಂಡು ಕಥೆಯೆಲ್ಲ ನರೇಷನ್ ಮಾಡಿಕೊಂಡು ಡಿಸ್ಕಷನ್ಸ್ ಮಾಡಿಕೊಂಡು ಒಟ್ಟಿಗೆ ಇದ್ದಾಗ ನನಗೆ ಫೋನ್ ಮಾಡಿದರು ನಾನು ಒಂದಷ್ಟು ದಿನ ಹಾಗೆ ಹೀಗೆ ಆಗಿ ನಾನು ಹೋದೆ ನಾನು ಹೋಗಿ ಅವ್ರ ಕತೆ ಹೇಳಿದ ಮೇಲೆ ನನಗೂ ಇಷ್ಟ ಆಯಿತು ಅದಾದಮೇಲೆ ಹಾಗೆ ಒಂದು ಸಣ್ಣ ಒಂದು ಪಾಸ್ ತೊಗೊಂಡು ಮಾಡೋಣ ಅಂತ ಫಿಕ್ಸ್ ಆದೆ ನಾನು ಫಿಕ್ಸ್ ಆದಮೇಲೆ ನಮ್ಮ ಆಫೀಸ್ ಅಂದರೆ ನಾವು ಇದ್ದಿದ್ದ ಮನೆಗೆ ಮನೆಯೇ ಆಫೀಸ್ ಮಾಡಿಕೊಂಡು ಅಲ್ಲೇ ಸ್ಕ್ರಿಪ್ಟ್ ವರ್ಕ್ ಆಗಲಿ ಸಿಸ್ಟಮ್ ವರ್ಕ್ ಆಗಲಿ ಎಲ್ಲ ಅಲ್ಲೇ ನಡೆಯೋದು ಅಂತ ನಾನು ಮಾಡ್ಕೊಂಡಿದ್ದೆ ಅದೇ ನಮ್ಮ ಸಿನಿಮಾ ಆಫೀಸ್ ಕೂಡ ಆಗಿಬಿಡ್ತು ಸ್ಟಾರ್ಟಿಂಗಲ್ಲಿ ಅಲ್ಲೇ ಹೋಗಿ ಇನ್ನೊಬ್ಬರು ರಕ್ತನ್ ಅನ್ನೋರು ಜಾಯಿನ್ ಆದರು ಟೀಮಿಗೆ ಬರವಣಿಗೆಗೆ ಜಾಯಿನ್ ಆಗಿ ಎಲ್ಲ ಬರವಣಿಗೆ ಕೆಲಸ ಎಲ್ಲ ಮಾಡಿದ್ವಿ ಹಗಲು ರಾತ್ರಿ ಮಾಡಿದ್ವಿ ಎಲ್ಲರೂ ಚರ್ಚೆ ಮಾಡಿ ಆಗು ಹೋಗುಗಳು ಬೇಕು ಬೇಡಗಳು ಎಲ್ಲದನ್ನು ಅಳೆದು ತೂಗಿ ಒಂದು ಒಳ್ಳೆ ಸ್ಕ್ರಿಪ್ಟನ್ನ ರೆಡಿ ಮಾಡಿಕೊಂಡ್ವಿ ಅದಾದಮೇಲೆ ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಶುರುವಾಯಿತು ಚೆನ್ನಾಗೇ ಶುರುವಾಯಿತು ಬೇಗನೆ ಮುಗೀತು ಚೆನ್ನಾಗೇ ಮುಗೀತು ಅಂದ್ಕೊಂಡಿದ್ದಷ್ಟು ಬೇಗ ಮುಗಿಲಿಲ್ಲ ಬಟ್ ನಮ್ಮ ಪ್ರಿಪ್ರೇಷನಿಗೆ ತಕ್ಕಂಗೆ ಒಂದು ಮಟ್ಟಕ್ಕೆ ನೀಟಾಗಿ ಮುಗಿದು ಒಂದು ಸಿನಿಮಾ ರೆಡಿಯಾಗಿದೆ ಮಿಕ್ಕಿದೆಲ್ಲ ನಮ್ಮ ನಿರ್ದೇಶಕರು ಅಲ್ಲ ನನಗೆ ಅಂದರೆ ತುಂಬ ಹೆಂಗಿರುವಂತಹ ನಿರ್ದೇಶಕರು ಅದು ಸುಂದರ್ ಎಸ್ ಅಂತಲ್ಲ ಈಗಿನ ಎಲ್ಲ ನಿರ್ದೇಶಕರು ಆಯ್ಕೆ ಮಾಡುವಂತಹ ಕತೆಗಳು ಫಸ್ಟ್ ಅಟೆಂಪ್ಟ್ ಈ ಥರ ಸಿನಿಮಾಗಳನ್ನು 100ಕ್ಕೆ ಒಬ್ಬರು ಇಬ್ಬರು ಮಾತ್ರ ಮಾಡ್ತಾರೆ ಈ ಥರ ಸಿನಿಮಾಗಳನ್ನು ಅಂದರೆ ಸಸ್ಪೆನ್ಸ್ ಇರುವಂಥ ಸಿನಿಮಾಗಳು ಥ್ರಿಲ್ಲರ್ ಸಿನಿಮಾಗಳು ಒಂದು ಏನನ್ನೋ ಹುಡುಕಿಕೊಂಡು ಹೋಗುವಂಥ ಸಿನಿಮಾಗಳು ಸೊ ಪ್ರಕರಣ ತನಿಖಾ ಹಂತದಲ್ಲಿನ ಈ ಒಂದು ಕತೆನೇ ನೀವು ಯಾಕೆ ಎತ್ಕೊಂಡ್ರಿ ಅಂದರೆ ಇದು ಒಂದು ಈ ಡ್ರಗ್ಸ್ ಇನ್ನೆಲ್ಲೆಲ್ಲ ಸಾಗುವಂಥ ಇದು ಅಂದರೆ ತುಂಬ ಜನ ನೀವು ನೋಡಿರ್ತಾರ ನಾವು ನೋಡಿರ್ತೀವಿ ಈ ಗಾಂಜಾ ಆಗಲಿ ಡ್ರಗ್ಸ್ ಆಗಲಿ ಇದರಿಂದ ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋ ಅಂತ ಈಗಿನ ಯೂತ್ ಏನಿದ್ದಾರೆ
ಇದು ಸಿನಿಮಾಗಳು ನೋಡಿದ್ರು ಅಷ್ಟೇ, ಈಗ ಕೆಲವೊಂದು ಎದುರುಗಡೆನೆ ನೋಡ್ತಾ ಇದ್ವಿ ಕೆಲವೊಂದಷ್ಟು ಜನ ತುಂಬ ಕಾಡ್ತಾ ಇತ್ತದು. ಅಂದರೆ ಅವ್ರ ತಂದೆ ತಾಯಿ ಪಾಪ ಅವರು ಚಿಕ್ಕ ಮಗು ಆಗಿದ್ದಾಗಿಂದ ಬೆಳೆಸಬೇಕಾದ್ರೆ ಅವರು ನಮ್ಮ ಮಗ ದೊಡ್ಡವನಾದ್ಮೇಲೆ ಈ ಥರದವನು ಆಗ್ತಾನೆ ಅಂತ ಯಾರೂ ಅಂದ್ಕೊಂಡಿರಲ್ಲ. ಬಟ್ ಅವನು ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ತಾನೆ, ಕಾಲೇಜ್ಗೆ ಹೋಗಿ ಅಲ್ಲಿ ಏನು ಮಾಡ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮನೆಗೆ ನೀಟಾಗಿ ಬರ್ತಾನೆ, ಆ ಮಧ್ಯದಲ್ಲೇ ಒಂದು ಎರಡು ಮೂರು ಗಂಟೆ ಅವ್ನು ಏನು ಮಾಡ್ಕೊಂಬರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಈ ಥರದ್ದೆಲ್ಲ ಒಂದಷ್ಟು ಕಣ್ಣಾರೆ ನೋಡ್ತಾ ಇದ್ದಾಗ ಮನಸ್ಸು ತುಂಬ ಕಾಡ್ತಾ ಇತ್ತು. ಅದರಿಂದ ಈ ಜಾನರಲ್ಲಿ ಮಾಡಿದ್ರೆ ಸಿನಿಮಾ ಇದಾಗ್ಬೋದು ಅಂತ ತುಂಬ ಕಾಡಿದಂಥ ಇದದು. ಈ ಥರ ಸಿನಿಮಾ ಶುರು ಮಾಡಿದ ನಂತರ ನಿಮ್ಮ ಸರ್ಕಲಲ್ಲಿ ಒಂದಷ್ಟು ಟಾಕ್ ಶುರು ಆಗಿರುತ್ತೆ. ಅಂದರೆ ಈ ಥರದ ಸಿನಿಮಾಗಳು ಮಾಡಬೇಕು ಅಂದ್ರೆ ಒಂದು ಪ್ರಿಪ್ರೇಷನ್ ಬೇಕು, ತುಂಬ ಗಟ್ಟಿಯಾದ ಪ್ರಿಪ್ರೇಷನ್ ಬೇಕು. ಅದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ಹತ್ತಿರ ಆಗಿರಬೇಕು ನಾವು, ಅಥವಾ ಆ ಒಂದು ಆ್ಯಕ್ಟಿವಿಟಿಗಳನ್ನು ಬಲ್ಲವರಾಗಿರಬೇಕು. ಆ ಒಂದು ಪ್ರೊಸೆಸ್ಸು ಹೇಗೆ ಅಪ್ಲೈ ಮಾಡ್ಕೊಂಡ್ರಿ ನಿಮ್ಮ ಟೀಮ್ ಮೇಲೆ ಈ ಸಿನಿಮಾದ ಒಂದು ಮೇನ್ ಕೋರ್ ಪಾಯಿಂಟ್ಗೆ? ಅಂದರೆ ಬರವಣಿಗೆಯಲ್ಲಿ ಈಗ ಒಂದು ಪಾತ್ರ, ಈಗ ನಮ್ಮದು ಎಸ್ ಐ ಇದ್ದಾರೆ ಶೌರಿ ಅಂತಂದ್ಬಿಟ್ಟು, ಅವರೇ ನಮ್ಮ ಲೀಡ್ ರೋಲ್ ಮಾಡಿರೋದು. ಅಂದರೆ ನಾವು ಯಾವುದೇ ಪೊಲೀಸ್ ಆಫೀಸರ್ ಹತ್ರ ನಾವು ಮಾತಾಡಿ ಅವ್ರದ್ದು ಇದನ್ನು ಕೇಳ್ಕೊಳ್ಳಿಲ್ಲ. ಆದರೆ ಒಂದಷ್ಟು ನಾವು ತಿಳ್ಕೊಂಡಿರೋದು, ನಮ್ಮ ತಿಳುವಳಿಕೆಗೆ ತಿಳಿದಿರೋವಂಥದ್ದು, ಈಗ ಒಂದಷ್ಟು ಓದಿ ತಿಳ್ಕೊಂಡಿರೋದು, ಒಂದಷ್ಟು ನೋಡಿ ತಿಳ್ಕೊಂಡಿರೋವಂಥದ್ದು, ಇದರ ಆಧಾರದ ಮೇಲೆ ನಾವು ಪಾತ್ರಗಳನ್ನ ಬರಿತಾ ಹೋದ್ವಿ. ಮತ್ತು ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋವಂಥವ್ರು ಅವರು ಖುದ್ದಾಗಿ ಪೊಲೀಸ್ ಆಫೀಸರ್ಗಳನ್ನ ಒಂದಷ್ಟು ಜನ ಭೇಟಿ ಮಾಡಿ ಆ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅವ್ರು ಮಾತಾಡೋ ರೀತಿ ಆಗ್ಬೋದು, ಅದನ್ನೆಲ್ಲ ಅಳವಡಿಸ್ಕೊಂಡು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಓಕೆ, ಓವರಾಲ್ ಸಿನಿಮಾದ ಈ ಪ್ರೊಸೆಸ್ಸು ಚಿಂತನ್ ಅವರಿಗೆ ಎಷ್ಟೆಲ್ಲ ಮೌಲ್ಡ್ ಮಾಡ್ತು? ಅಂದರೆ ಸಿನಿಮಾ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು, ನಿರ್ದೇಶಕರ ಜೊತೆಗಿನ ಒಂದು ಟ್ರಾವೆಲ್ಲು, ಇಡೀ ಸ್ಕ್ರಿಪ್ಟ್ನ ಒಂದು ಅಂತಿಮ ಹಂತ ಸೆನ್ಸಾರ್ ಆಗುತ್ತೆ, ಸಿನಿಮಾ ರಿಲೀಸಿಗೆ ಬರುತ್ತೆ, ಈ ಕಂಪ್ಲೀಟ್ ಪ್ರೊಸೆಸ್ಸು ಚಿಂತನ್ ಕಂಬಣ್ಣ ಅವರಿಗೆ ಏನೆಲ್ಲ ಕಲಿಸ್ತು? ತುಂಬ ವಿಷಯ ಕಲಿಸ್ತು ಸರ್, ತುಂಬ ವಿಷಯ ಕಲಿಸ್ತು. ನಾವು ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಇದು ತುಂಬ ಪೂರಕವಾಗಿ ನಮಗೆ ಸಹಾಯ ಮಾಡಿದೆ. ಒಂದು ಸಿನಿಮಾ ಯೂಶ್ವಲಿ ವ್ಯಕ್ತಿಗಳೆಲ್ಲ ಸೇರಿ ಸಿನಿಮಾ ಮಾಡೋದಲ್ಲ, ಸಿನಿಮಾನೇ ವ್ಯಕ್ತಿಗಳನ್ನ ಸೇರಿಸ್ಕೊಂಡು ತನಿಖೆ ಮಾಡಿ ಆಗಿಸ್ಕೊಳ್ಳೋದು ಅಂತ ತುಂಬ ಜನ ಹೇಳಿರೋದು ಕೇಳಿದ್ದೀನಿ. ನಮ್ಮ ಟೀಮಲ್ಲೂ ಅದೇ ಥರ ಆಗಿದ್ದು. ಈ ಪ್ರೊಸೆಸ್ಸಲ್ಲಿ ನಾನು ಕಲಿತಿದ್ದು ಸ್ಕ್ರಿಪ್ಟ್ ವರ್ಕಿಂದ ಹಿಡಿದು ಇವತ್ತಿನವರೆಗೂ ಈ ಒಂದು ಸಂದರ್ಶನದವರೆಗೂ ಸಾವಿರಾರು ವಿಷಯಗಳಿದೆ. ಒಂದು ಶೂಟಿಂಗ್ನಲ್ಲಿ ಪ್ರೊಡ್ಯೂಸರಾಗಿ ಯಾವ ಥರ ಇರಬೇಕು, ಅಥವಾ ನಮ್ಮ ನಿರ್ದೇಶಕರನ್ನು ನೋಡಿ ನಿರ್ದೇಶಕನಾಗಿ ಯಾವ ಥರ ಇರಬೇಕು, ಯಾವ ಥರ ನಿಭಾಯಿಸಬೇಕು. ಒಂದು ಸೆಟ್ಟಲ್ಲಿ ಕೆಲವೊಂದು ಸತಿ ಕೆಲವೊಬ್ಬರಿಂದ ಕೆಲವೊಂದು ತಪ್ಪುಗಳಾಗುತ್ತೆ, ಅಂಥ ಟೈಮಲ್ಲಿ ಅವರು ತಮ್ಮ ತಾಳ್ಮೆನ ಕಳ್ಕೊಳ್ಳದೆ ಒಂದು 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 ಹ್ಯಾಪಿ ಅಟ್ಮಾಸ್ಫಿಯರ್ನ ಹಾಳು ಮಾಡಿದೆ. ಒಂದು ಸಿನಿಮಾದಲ್ಲಿ ಸೀನ್ ನಮಗೆ ಏನು ಬೇಕು ಅದು ಸಿಗದೇ ಇದ್ದಾಗ ಕೂಡ ಆ ಒಂದು ತಾಳ್ಮೆಯನ್ನು ನಿಭಾಯಿಸ್ಕೊಂಡು ಆ ಸೀನ್ನ ತಕ್ಕೊಳ್ಳೋದಿದೆಯಲ್ಲ ಅದಕ್ಕೆ ತುಂಬ ತಾಳ್ಮೆ ಬೇಕು. ತುಂಬ 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 ಅನುಭವಸ್ಥರಾಗಿರ್ಬೇಕು ಅವರು, ತುಂಬ ಸೌಮ್ಯ ಜೀವಿ ನಮ್ಮ ನಿರ್ದೇಶಕರು ಹೇಳಬೇಕು ಅಂದರೆ. ಬಟ್ ಆಯ್ಕೆ ಮಾಡ್ಕೊಂಡ ಸಬ್ಜೆಕ್ಟ್ ಮಾತ್ರ ವೆರಿ ಡೇಂಜರಸ್. ಹೌದು, ತುಂಬ ಜನ ಅದೇ ಕೇಳ್ತಾ ಇದ್ರು, ನೀವು ಇರೋದಕ್ಕೂ ನೀವು ಮಾಡಿರೋ ಸಿನಿಮಾಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಹೌದೌದು, ಅದು ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ. ಬಟ್ ತುಂಬ ಸೌಮ್ಯ ಜೀವಿನೇ ಇನ್ ಪರ್ಸನ್ ಹಾರ್ಟ್ಲಿ ಹೇಳೋದಾದರೆ. ಅವರಿಂದ ತುಂಬ ವಿಷಯ ಕಲಿತೆ. ನಮ್ಮ ಟೀಮಲ್ಲಿ ಕೆಲಸ ಮಾಡೋ ತುಂಬ ವ್ಯಕ್ತಿಗಳು, ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡ ದೊಡ್ಡ ವಯಸ್ಸಾಗಿರೋ ವ್ಯಕ್ತಿಗಳಿಂದನೂ ತುಂಬ ವಿಷಯ ಕಲಿತೆ. ಶೂಟಿಂಗ್ ಟೈಮಲ್ಲಿ ನಮಗೆ ಬೇಕಾಗಿರೋ ತಯಾರಿಗಳನ್ನೆಲ್ಲ ಮಾಡ್ಕೋಬೇಕು ಅನ್ನೋದು ಮುಂಚೆನೇ ಗೊತ್ತಿತ್ತು. ನಾವು ಎಷ್ಟರ ಮಟ್ಟಿಗೆ ಎಷ್ಟು ಒಂದು ಬ್ಯಾಕಪ್ ಯಾವ ಲೆವೆಲಲ್ಲಿ ಇರಬೇಕು ಅನ್ನೋದನ್ನು ತುಂಬ ಕಲಿತ್ವಿ. ನಾವು ಎಷ್ಟು ಪ್ರಿಪ್ರೇಷನ್ ಮಾಡಿದರೂ ಶೂಟಿಂಗಿಗೆ ಸಾಲದು, ಅದು ಎಂಥ ದೊಡ್ಡ ಸಿನಿಮಾನೇ ಆಗಲಿ ಎಷ್ಟು ಪ್ರಿಪ್ರೇಷನ್ ಇದ್ದರೂ ಶೂಟಿಂಗಿಗೆ ಸಾಲದು. ಇದನ್ನೊಂದು ಕಲ್ತು. ತುಂಬಾನೇ ಒಂದು ದೊಡ್ಡ ಸಮುದ್ರ, ಸಮುದ್ರಕ್ಕೆ ಎಷ್ಟು ನೀರು ಹಾಕಿದ್ರು ತುಂಬಲ್ಲ ಸಮುದ್ರ. ಅದು ಆ ಥರದ್ದು ವಿಷಯನ ಶೂಟಿಂಗಲ್ಲಿ ಕಲ್ತ್ವಿ. ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಎಡಿಟಿಂಗ್ ಮಾಡ್ತಾ ಮಾಡ್ತಾ ನಾವು ಮೆಚೂರ್ಡ್ ಕಟ್ಸ್ನ ಪ್ಲೇಸ್ ಮಾಡೋದು ಹೇಗೆ, ಮೆಚೂರ್ಡ್ ಶಾರ್ಟ್ಸ್ನ ಅಥವಾ ಮೆಚೂರ್ಡ್ ಸೀನ್ಸ್ನ ಹೆಣಿಯೋದು ಹೇಗೆ ಅಥವಾ ಅದನ್ನು ಜೋಡಿಸೋದು ಹೇಗೆ, ಇದು ಎಡಿಟಿಂಗಲ್ಲಿ ಕಲ್ತ್ವಿ. ಕೆಲವೊಂದು ವಿಷಯಗಳು ನಮಗೆ ಶೂಟಿಂಗಲ್ಲಿ ಆ ಯೋಚನೆ ಬಂದಿರಲ್ಲ, ಇಷ್ಟು ಸಾಕು ಈ ಸೀನ್ ಇಷ್ಟು ಕೇಳ್ತಿದೆ ಇಷ್ಟು ಸಾಕು ಅಂತ ಶೂಟ್ ಮಾಡ್ಕೊಂಡಿರ್ತೀವಿ. ಶೂಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇದೊಂದು ಸಿಕ್ಕಿದ್ರೆ ಚೆನ್ನಾಗಿರೋದಲ್ಲ ಅಂತ ಅನಿಸಿರುತ್ತೆ. ಎಡಿಟಿಂಗ್ ಟೇಬಲ್ ಮೇಲೆ ತಲೆಗೆಡಕ್ಕೆ ಶುರು ಆಗುತ್ತೆ. ಹೌದು ಹೌದು, ತುಂಬ ವರ್ಕ್ ಆಗಿದೆ ಎಡಿಟಿಂಗ್ ಟೇಬಲ್ ಮೇಲೆ. ತುಂಬ ವರ್ಕ್ ಮಾಡಿದ್ದೀವಿ ನಾವಿಬ್ಬರು ಸೇರಿ, ನಮ್ಮ ಎಡಿಟರು ಸೇರಿ, ನಮ್ಮ VFX ಅವರು ಸೇರಿ ತುಂಬ ವರ್ಕ್ ಮಾಡಿದ್ದಾರೆ. ಇನ್ಪುಟ್ಸು ತುಂಬ ಇದೆ, ಇಂಪ್ಲಿಮೆಂಟೇಷನ್ಸು ಇಂಪ್ರೊವೈಸೇಷನ್ಸು ತುಂಬ ಇದೆ. ಅದರಲ್ಲಿ VFX ವಿಷಯದಲ್ಲಿ ಆ ಥರ ಕಲ್ತಿದ್ದು. ಇನ್ನು ಮ್ಯೂಸಿಕ್ಕಿಗೆ ಅಂತ ಬಂದರೆ ಸಿನಿಮಾ ವಿಜುವಲ್ ಒಂದು ಕಡೆಗಾದರೆ ಸೌಂಡ್ ಒಂದು ಕಡೆ, ಅದರದ್ದು A to Z ಸಿನಿಮಾದ ಏನಿದೆ ಅದೇ ಪ್ರೊಸೀಜರ್. ಸಣ್ಣ ಒಂದು ಸ್ಕ್ರ್ಯಾಚಿಂದ ಶುರುವಾಗುತ್ತೆ, ಆಮೇಲೆ ಪ್ರತಿಯೊಂದು ಸಿಂಕು,
SFX ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಟ್ಯೂನಿಂಗ್ ಆಗಿರ್ಬೋದು, ಕಂಪೋಸಿಷನ್ ಆಗಿರ್ಬೋದು, ಒಂದೊಂದು ಸೀನಿಗೆ ಯಾವ್ಯಾವ ಥರ ಇರಬೇಕು ಇದು ನಾವು ನೋಡಿದ ಮಟ್ಟಿಗೆ ನಮಗೇನು ನಾಲೆಜ್ ಇತ್ತು ಅದ್ರ ಮೇಲೆ ನಾವು ಅವರಿಗೆ ಡಿಮ್ಯಾಂಡ್ ಕೊಟ್ವಿ. ಅದಕ್ಕೆ ತಕ್ಕಂಗೆ ಅವರು ಒಂದಷ್ಟು ಅವರ ನ್ಯಾಕಿಗೆ ಅವರು ಅಲ್ಲಿ ತನಕ ರೆಡಿ ಮಾಡ್ಕೊಂಡಿದ್ದ ವಿಷಯಗಳನ್ನ ಎಲ್ಲ ತಂದು ಇಟ್ಟು ಒಂದು ಚರ್ಚೆ ಮಾಡಿ ಇಂಪ್ಲಿಮೆಂಟೇಷನ್ಸ್ ಮಾಡ್ತಿದ್ವಿ. ಒಳ್ಳೆ ಚರ್ಚೆ ಆಗಿ ಒಳ್ಳೆ ಮ್ಯೂಸಿಕಲಿ ಚೆನ್ನಾಗಿ ರೆಡಿಯಾಗಿದೆ. ಆ ಮ್ಯೂಸಿಕಲಿ ಏನೇನು ಬೇಕು ಅದು ಗೊತ್ತಾಯಿತು. ಅದಾದಮೇಲೆ ಡಿ ಐ ಯಾವ ಥರ ಇರಬೇಕು, ಯಾವ ಥರ ಪ್ರಿಪ್ರೇಷನ್ಸ್ ಇರಬೇಕು, ನಾವು ಯಾವ ಥರ ಶೂಟ್ ಮಾಡಿರಬೇಕು ಅದೆಲ್ಲ ಚೆನ್ನಾಗಿ ಗೊತ್ತಾಯಿತು. ಡಿ ಐ ಆದಮೇಲೆ ಈ ಎಲ್ಲ ಪ್ರೊಸೀಜರ್ಸ್ ಆದಮೇಲೆ ಹೋಗೋದು ಸೆನ್ಸರಿಗೆ, ಅದಾದಮೇಲೆ ಅಪ್ಲೋಡಿಗೆ ಹೋಗೋದು. ಈ ಎಲ್ಲ ಪ್ರೊಸೀಜರ್ಸಲ್ಲೂ ಒಂದೊಂದರಲ್ಲೂ ಇನ್ನೂರು ಹೊಸ ಹೊಸ ವಿಷಯಗಳನ್ನ ಕಲಿತು ಅಳವಡಿಸ್ಕೊಂಡು ಮುಂದೆ ಅದನ್ನು ಅಪ್ಲೈ ಮಾಡಬೇಕು. ಒಟ್ಟಿನಲ್ಲಿ ನೆನ್ಪಿಡ್ಕೊಂಡಿದ್ದೀವಿ, ತುಂಬ ವಿಷಯ ಕಲ್ತಿದ್ದೀನಿ ಸರ್. ತುಂಬ ಬ್ರೀಫ್ ಮಾಡಿದರು ಅಂದರೆ ಆ ಪ್ರೊಸೆಸ್ಸೇ ಆಗಿ ಅದು ಒಬ್ಬ ನಿರ್ಮಾಪಕ ಬರೀ ದುಡ್ಡು ಹಾಕೋದು ಮಾತ್ರ ಅಲ್ಲ, ಇದಕ್ಕೆ ತುಂಬ ಹಿರಿಯರ ಬುನಾದಿ ಇದೆ ನಮ್ಮ ಇಂಡಸ್ಟ್ರಿಗೆ. ಯಾವಾಗ ನಾನು ಇದು ತುಂಬ ಪ್ರಸ್ತುತ ಅಂತ ನಾನು ಈ ಮಾತನ್ನು ಹೇಳ್ತೀನಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಯಾವಾಗ ನಿರ್ಮಾಣಕ್ಕೆ ಇಳಿದ್ರು, ಯಾವಾಗ ಪ್ರೊಡಕ್ಷನ್ ಹೌಸ್ಗೆ ಅಂತ ಹೇಳಿದ್ರು, ಸೊ ಅಲ್ಲಿಂದ ಬಂದಂತಹ ಪ್ರತಿ ಸಿನಿಮಾಗಳು, ಅಣ್ಣವ್ರ ಬ್ಯಾನಲ್ಲಿ ಬಂದಂತಹ ಪ್ರತಿ ಸಿನಿಮಾಗಳು ಅದ್ಭುತವಾದಂತಹ ಕಂಟೆಂಟ್ಗಳೇ, ಅದ್ಭುತವಾದಂತಹ ಸೋಷಿಯಲ್ ಮೆಸೇಜ್ ಇರುವಂಥ ಸಿನಿಮಾಗಳು. ಒಬ್ಬ ನಿರ್ದೇಶಕನಿಗಿರಬೇಕಾದಂತಹ ಎಲ್ಲ ಆ ಒಂದು ಸ್ಟೆಮಿನಾ ಒಬ್ಬ ನಿರ್ಮಾಪಕನಿಗಿದ್ದಾಗ ಮಾತ್ರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಈಗ ಸುಂದರ ಎಸ್, ನೀವು ಆ ಕತೆ ರೆಡಿ ಮಾಡ್ಕೊಂಡ ನಂತರ ಈ ಕಥೆ ಸಿನಿಮಾ ಆಗಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ, ಅದು ನಿಮಗೆ ಬೇರೆ ಸಿನಿಮಾಗಳು ನಿಮ್ಮ ಮೇಲೆ ಮಾಡುವಂಥ ಇಂಪ್ಯಾಕ್ಟ್ ಆಗಿರ್ಬೋದು, ನಾಯಕ ನಟರ ಪ್ರಭಾವ ಆಗಿರ್ಬೋದು, ಇದೆಲ್ಲರೂ ಏನಾದರೂ ಮ್ಯಾಜಿಕಲ್ ಮೂಮೆಂಟ್ ಮಾಡಿತ್ತಾ? ಇಲ್ಲ ಸರ್, ನಾನು ಈ ಕತೆ ಮಾಡಬೇಕಾದ್ರೆ ಯಾವುದೇ ಸಿನಿಮಾನೂ ನನಗೆ ಇದು ಮಾಡಲಿಲ್ಲ. ಆದರೆ ನೈಜ ಘಟ ಈಗ ಒಂದಷ್ಟು ಅದು ಹೇಳಿದ್ನಲ್ಲ, ಒಂದಷ್ಟು ಹುಡುಗರುಗಳನ್ನ ನೋಡ್ತಾ ಇದ್ದೆ, ಇದು ತುಂಬ ಕಾಡ್ತಾ ಇತ್ತು ಸರ್. ಅಂದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಜಾನರ್ ಯಾವ್ದು ಬೇಕಾದರೂ ಮಾಡ್ಕೋಬೋದಿತ್ತು. ಮೊದಲನೇ ಅಟೆಂಪ್ಟು ಈ ಥರದ್ದಿರಲಿ, ಅಂದರೆ ಒಂದು ಮೆಸೇಜ್ ಕೊಟ್ಟಾಗೂ ಆಗುತ್ತೆ, ಇದರ ಈ ಡ್ರಗ್ಸ್ ಬಿಡುಗು ಮತ್ತು ಈ ಗಾಂಜಾ ಇದ್ರದಿಂದ ಹುಡುಗರು ಹಾಳಾಗ್ತಾ ಇರೋದು, ಇದಕ್ಕೊಂದು ಮೆಸೇಜ್ ಕೊಟ್ಟಂಗೆ ಇರುತ್ತೆ ಅಂತ ಹೇಳಿ ಇದನ್ನೇ ಈ ಅಂದರೆ ನನಗೆ ಅಂತರ್ಗತವಾಗಿ ಕಾಡಿದಂಥ ಅಂಶ ಇದು, ಅದರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ತುಂಬ ಸಾಹಿತ್ಯಿಕವಾದಂಥ ಪದ ಅದು, ಅಂತರ್ಗತವಾಗಿ ಕಾಡಿದಂತಹ ಕಥೆಗಳು ತುಂಬ ಒಳ್ಳೆ ಸಿನಿಮಾಗಳು ಆಗ್ತವೆ. ಮೇಲಾಗದು ಆ ಯೋಚನೆ ಹಂಗಿರುತ್ತೆ ನಮಗೆ, ಸೋಷಿಯಲ್ ಅವೇರ್ನೆಸ್ ಅನ್ನೋವಂತಹ ಒಂದು ಸಣ್ಣ ಎಳೆ ನಮಗೆ ಯಾವಾಗ ಟ್ರಿಗರ್ ಮಾಡ್ತಾ ಹೋಗುತ್ತೆ, ಅದನ್ನು ಕಥೆಯಾಗಿ ಚಿತ್ರಕಥೆಯಾಗಿ ಕಂಪ್ಲೀಟ್ ಸ್ಕ್ರಿಪ್ಟಾಗಿ ಮಾಡಿಕೊಂಡು ಸಿನಿಮಾನ ರೆಡಿ ಮಾಡ್ತೀವಿ. ಬಟ್ ಮೇಕಿಂಗ್ ಬಗ್ಗೆ ನಿಮ್ಮ ಪ್ರೊಡ್ಯೂಸರ್ ಹೇಳ್ದಂಗೆ ಮೇಕಿಂಗ್ ಬಗ್ಗೆ ತುಂಬ ಒಳ್ಳೆ ಟಾಕ್ ಇದೆ. ನಾವು ಮೊನ್ನೆ ಪ್ರೆಸ್ ಮೀಟಲ್ಲಿ ಕೂಡ ನೋಡಿದ್ವಲ್ಲ, ಸಣ್ಣ ಸಿನಿಮಾ, ಮಧ್ಯಮ ವರ್ಗದ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಅನ್ನೋದನ್ನು ಹೊರತುಪಡಿಸಿ ಸಿನಿಮಾ ಈಸ್ ಅ ಸಿನಿಮಾ. ಸೊ ಸಿನಿಮಾದ ಮೇಕಿಂಗ್ ಕೂಡ ಚೆನ್ನಾಗಿ ಸುದ್ದಿ ಮಾಡ್ತಾ ಇದೆ, ಅದ್ರ ಬಗ್ಗೆ ಹೇಳಿ. ಸಿನಿಮಾ ಮೇಕಿಂಗ್ ಅಂತಂದರೆ ಈಗ ನಾನು ಚಿಂತನ್ ಅವರು ಮುಂಚೆನೇ ಡಿಸೈಡ್ ಆಗಿದ್ವಿ. ಈಗ ಒಂದಷ್ಟು ಪ್ರೊಡ್ಯೂಸರ್ನ ಹುಡುಕೋ ಒಂದು ಇದೇನಿರುತ್ತೆ, ಅದರಲ್ಲಿ ಹುಡುಕಿದ್ವಿ. ಅದೇ ಅವ್ರು ಹೇಳ್ದಾಗೇನೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಅದು ಆರಂಭಿಕ ದಿನಗಳಲ್ಲಿ ತುಂಬ ಕಷ್ಟ, ತುಂಬ ಕಷ್ಟ ಅನ್ನಿಸ್ತು. ಅದು ಒಂದು ಹಂತದಲ್ಲಿ ಜಿಗುಪ್ಸೆನೇ ಬಂದ್ಬಿಡ್ತು, ಇಷ್ಟೊಂದು ಕಷ್ಟನಾ ಅಂತ ಅನಿಸಿ ಜಿಗುಪ್ಸೆ ಬಂದು ಒಂದು ವಾರನೋ 10 ದಿನನೋ ಸುಮ್ಮನಾದ್ವಿ ಅಷ್ಟೇ, ಜಾಸ್ತಿ ಏನೂ ಆಗಲಿಲ್ಲ. ಅದು ಚಿಂತನ್ ಅವ್ರಿಗೆ ತುಂಬಾ ಕಾಡ್ತಾ ಇತ್ತು ಅದು ಕತೆ. ಸರಿ ಅಂದರೆ ಅವ್ರ ಮನಸ್ಸಲ್ಲಿ ಮುಂಚೆಯಿಂದ ಇತ್ತನ್ಸುತ್ತೆ, ಇನ್ ಕೇಸ್ ಪ್ರೊಡ್ಯೂಸರ್ ಯಾರೋ ಆಗಲಿಲ್ಲ ಅಂದರೆ ನಾನೇ ಪ್ರೊಡ್ಯೂಸ್ ಮಾಡೋಣ ಅನ್ನೋದು ಮನಸ್ಸಲ್ಲಿ ಇತ್ತನ್ಸುತ್ತೆ. ಅದರಿಂದ ಅವರು ನಾನೇ ಮಾಡ್ತೀನಿ ಅಂದಾಗ ನನಗೊಂದು ಸ್ವಲ್ಪ ಭಯ ಶುರುವಾಯಿತು. ಈಗ ಅಂದರೆ ಬೇರೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಅವ್ರ ದುಡ್ಡನ್ನ ಪೋಲ್ ಮಾಡಬೇಕು ಅನ್ನೋ ಥರದ್ದು ಉದ್ದೇಶ ಅಲ್ಲ. ಬಟ್ ಇವರು ಹೇಗೆ ಅಂದರೆ ಫ್ರೆಂಡಾಗಷ್ಟೇ ಪರಿಚಯ, ಬಟ್ ಸಿನಿಮಾ ಅಂತಂದರೆ ಅದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕಿರುತ್ತೆ, ಅಷ್ಟೊಂದು ದುಡ್ಡುಗಳು ಖರ್ಚಾಗುತ್ತೆ. ಬಟ್ ಇವರು ಹೇಗೆ ಅನ್ನೋದು ಒಂದು ಗೊತ್ತಿರಲಿಲ್ಲ. ಅಲ್ಲೂ ಇವರು ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಇವ್ರು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಫ್ರೆಂಡ್ ಒಬ್ಬ ಸಸ್ಪೆನ್ಸ್ ಆಗಿ ಇಟ್ಟಿದ್ದ. ಅಣ್ಣ ನಮ್ಮ ಸಿನಿಮಾಗೆ ಒಬ್ಬರು ಪ್ರೊಡ್ಯೂಸರ್ಸ್ ಸಿಕ್ಕಿದ್ದಾರೆ ಅಂತ ಹೇಳ್ದ, ಖುಷಿಯಾಯಿತು. ಯಾರು ಅನ್ನೋದನ್ನು ನಾನು ಹೇಳ್ತೀನಿ ಸಿಗು ಅಂತ ಹೇಳ್ದ. ಅವನ ಜೊತೆ ಇವರು ಇದ್ದರು, ನಮ್ಮ ಶಿವ ಸರ್ ಅಂತ ಒಬ್ರು ಇದ್ದಾರೆ, ಅವರು ಇದ್ದರು. ಅವರು ಅವನು ಹೇಳೋವ್ರಿಗೂ ನನಗೆ ಕನ್ಫರ್ಮ್ ಇಲ್ಲ ಯಾರು ಅಂತಂದ್ಬಿಟ್ಟು. ಅವನು ಅಂದರೆ ಕೃಷ್ಣ ಅಂತ, ಅವನ ಹೆಸರು ಹೇಳಬೇಕಿಲ್ಲಿ. ವಿಜಯನಗರ ಮಾರುತಿ ಮಂದಿರ ಇದೆಯಲ್ಲ, ಅಲ್ಲಿ ಫುಡ್ ಸ್ಟ್ರೀಟ್ ಇದೆ ಸರ್, ಅಲ್ಲಿ ಡೌನ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಅದು. ಅದಕ್ಕಿಂತ ಮಾರುತಿ ಮಂದಿರ ಪಕ್ಕನೇ ಒಂದು ಡೌನ್ ಒಂದು ರೋಡ್ ಹೋಗುತ್ತೆ, ಮಾರೇನಹಳ್ಳಿ ರೋಡ್ ಅದು. ಹಾಂ, ಮಾರೇನಹಳ್ಳಿ ಪ್ಯಾರಲ್ ರೋಡ್, ಪಕ್ಕದ ರೋಡ್ ಇದೆ. ಅಲ್ಲಿ KA32 ಅಂತ ಅಂದ್ಬಿಟ್ಟು ಒಂದು ಚಾಟ್ಸ್ ಅಂಗಡಿ ಇದೆ. ಅವನು ಪಾಪ, ಅವನಿಗೆ ಎಷ್ಟು ಕಾಡಿತ್ತು ಈ ಸಿನಿಮಾ ಅಂತಂದರೆ ಕತೆ ತಿನ್ನೋಕ್ಕೆ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಕೇಳೋನು, ಈ ಥರ ನಮ್ಮ ಹತ್ರ ಒಂದು ಕತೆ ಇದೆ ಸಿನಿಮಾ ಮಾಡ್ತೀರಾ ಅಂತ. ಅಂದರೆ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇರೋರು ಇವ್ನ ಜೊತೆ ಯಾರಾದರೂ ಮಾತಾಡ್ತಾ ಇರಬೇಕಾದ್ರೆ ಎಲ್ಲರನ್ನೂ ಕೇಳೋನು ಪಾಪ. ಅಂದರೆ ಡೈರೆಕ್ಟ್ರಾಗಿ ನಾನೇ ಯಾರನ್ನೂ ಅಷ್ಟು ಅಪ್ರೋಚ್ ಮಾಡಿಲ್ಲ, ನನಗಿಂತ ಅವ್ನು 100 ಪಟ್ಟು ಅವನ ಅಪ್ರೋಚ್ ಮಾಡಿಬಿಟ್ಟಿದ್ದಾನೆ ಈ ಥರ ಸಿನಿಮಾ ಇದೆ ಮಾಡ್ತೀರಾ. ಆಕ್ಚುಲಿ ಅವರೊಬ್ಬರು ಸಹ ನಿರ್ಮಾಪಕರಾಗಾರೆ, ತುಂಬ ಇದಾಗಿರೋನು. ಒಂದೆರಡು ದಿನ ಫೋನ್ ಮಾಡಲಿಲ್ಲ ಅಂದರೆ ಅವನೇ ಮಾಡೋನು, ಯಾಕಣ್ಣ ಸಿನಿಮಾ ಮರೆತುಬಿಟ್ಟ ನೀನು, ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಹೋಗ್ಬಿಡ್ತಾ ನಿನಗೆ ಅಂದರೆ. ನನಗಿಂತ ಮುತುವರ್ಜಿ ವಹಿಸ್ತವನು ಅವನು. ಆ ಥರ ಇದ್ದಾಗ ಅವನು ಇವ್ರ ಜೊತೆ ಮಾತಾಡಿದಾಗ ಇವ್ರು ಹೇಳಿದ್ದಾರೆ ಅವನಿಗೆ,
ಥರ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಡೈರೆಕ್ಟಾಗಿ ಹೇಳೋದು ಬೇಡ, ಈ ಥರ ಕರ್ಸ್ಬಿಟ್ಟು ಹೇಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಕಡೆ ಭೇಟಿಯಾದ್ವಿ. ಭೇಟಿಯಾಗಿ ಆ ಕ್ಷಣದವರೆಗೂ ನನಗೆ ಇದಿತ್ತು ಯಾರೋ ಮೂರನೇ ವ್ಯಕ್ತಿನೇ, ಯಾರೋ ಬೇರೆಯವರೇ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ಮ ಸಿನಿಮಾನ ಅಂತ ಅಂದ್ಕೊಂಡಿದ್ದೆ. ಆಗ ಸಡನ್ನಾಗಿ ಅವ್ನು ತೋರಿಸ್ದ ಇವರು ಪ್ರೊಡ್ಯೂಸ್ ಅಲ್ಲ. ಇನ್ನೊಂದ್ಸಲಿ ಅಂಗಡಿ ಹೆಸರು ಹೇಳಿ. KA 32 ಕಲಬುರಗಿ ಚಾಟ್ಸ್ ಅಂತ ಸರ್ ಅವ್ರದ್ದು. ಪ್ರಮೋಷನ್ ತೊಗೊಂಡ್ರಿ ಇಲ್ಲೇ ಅವರು? ಇದೆಲ್ಲ ಆಗ್ಬೇಕು, ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿದಂತ ಎಲ್ಲರ ಹೆಸರನ್ನ ನಾವು ಪ್ರಸ್ತಾಪ, ಅದು ತುಂಬಾ ಕೃತಜ್ಞತೆ ಅಂತ ಹೇಳ್ಬೇಕು ಆ ಮಾತು. ಹಾ ಸರ್, ಆ ಕೃತಜ್ಞತೆಗೋಸ್ಕರ ಅವ್ನ ಅಂಗಡಿ ಹೆಸರು ಹೇಳಿ. ಮತ್ತೆ ಅದು ಕಿಕ್ಕಿರ್ದು ತುಂಬಿರೋಂಥದ್ದು, ಸಂಜೆ ಆಯ್ತಂತಂದ್ರೆ ಒಂದು 4-5 ಗಂಟೆ ಮೇಲೆ ನಿಂತ್ಕೊಳ್ಳೋಕೂ ಜಾಗ ಇರಲ್ಲ ಅನ್ನೋ ಥರದ್ದು. ಆ ಬ್ಯುಸಿಲಿ ಅವನು ನಮ್ಮ ಸಿನಿಮಾನ ಮನಸ್ಸಲ್ಲಿ ಇಟ್ಕೊಂಡು, ಆ ಸಿನಿಮಾ ಬಗ್ಗೆ ಯಾರ್ಯಾರು ಸಿನಿಮಾಗೆ ಸಂಬಂಧಪಟ್ಟ ವ್ಯಕ್ತಿಗಳು ಬರ್ತಾರೋ ಅವ್ರ ಹತ್ರ ಕೇಳಿ ಈ ಥರ ನಮ್ಮದೊಂದು ಕತೆ ಇದೆ ಸಿನಿಮಾ ಮಾಡ್ತೀರಾ ಅಂತ ಹೇಳಿ, ಕೆಲವೊಂದಷ್ಟು ಜನ ಒಪ್ಕೊಂಡು ರಿಟರ್ನ್ಸ್ ಎಷ್ಟು ಕೊಡ್ತೀರಾ ನಾನು ಇನ್ವೆಸ್ಟ್ ಮಾಡ್ತೀನಿ ಈ ಥರದ್ದೆಲ್ಲ ಹೇಳೋರು ನಮಗೆ. ಅಂದರೆ ನಾನು ಯಾರ ಹತ್ರನೂ ಸಿನಿಮಾದಲ್ಲಿ ವರ್ಕ್ ಮಾಡಿರಲಿಲ್ಲ, ಅಂದರೆ ಸುಮ್ಮನೆ ಬ್ಲೈಂಡಾಗೇನೋ ಒಂದು ಹೇಳ್ಬಿಡೋದು ನೀವು ಇಷ್ಟು ಮಾಡಿ ಇಷ್ಟು ಕೊಡಿಸ್ಬಿಡ್ತೀನಿ ಅಂತ ಅನ್ನೋದು, ಆಮೇಲೆ ಮುಂದೆ ಅದೇನೋ ಆಗೋದು, ಈ ಥರದ್ದು ಯಾವುದು ಆಗೋದು ಬೇಡ ಅಂತೇಳಿ ಮುಂದಕ್ಕೆ ಹೋಗ್ತಾಯಿತ್ತು. ಆಮೇಲೆ ಒಂದು ವಾರ 4 ದಿನನೂ ಗ್ಯಾಪ್ ಆಯಿತು, ಆಗ ನಮ್ಮ ಕೃಷ್ಣ ಕರೆಸಿ ಇವರೇ ಪ್ರೊಡ್ಯೂಸರ್ ಅಂತೇಳಿ, ಮತ್ತು ಇವ್ರ ಭಯಿಂದನೇ ಬಂತದು ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಭಯ ಆಯಿತು. ಅವಾಗ ಅಂದರೆ ಸಿನಿಮಾ ಅಂದರೆ ಬಜೆಟ್ ನಿಮಗೆ ಗೊತ್ತಿರುತ್ತೆ, ಸಣ್ಣ ಸಿನಿಮಾ ಮಾಡ್ತೀನಿ ಅಂತಂದ್ರೂ 100,000 ರೂಪಾಯಿ ಬೇಕಾಗುತ್ತೆ, ಹೇಗೆ ಅಂತ ಕೇಳಿದಾಗ ಅವರು ಇಲ್ಲ ನಾನು ತಯಾರಿದ್ದೀನಿ, ನಮ್ಮ ಲಿಮಿಟೇಷನ್ಸಲ್ಲೇ ಮಾಡೋಣ, ಯಾವುದನ್ನು ಈಗ ಅನಾವಶ್ಯಕವಾಗಿ ಒಂದು 10 ಜೀಪ್ ತೋರಿಸೋದು, ಒಂದು ದೊಡ್ಡ ಇದನ್ನು ತೋರಿಸೋದು ಈ ಥರದ್ದೇನು ಮಾಡೋದು ಬೇಡ, ಹಾಗಂತ ಕತೆಗೆ ಅನ್ಯಾಯ ಮಾಡೋದು ಬೇಡ, ಕತೆ ಏನು ಕೇಳುತ್ತೆ ಕೊಡೋಣ, ನಮ್ಮ ಲಿಮಿಟೇಷನ್ಸಲ್ಲೇ ಮಾಡೋಣ ಅಂತೇಳಿ ಒಂದು ಸಣ್ಣದಾಗ ಒಂದು ಬಜೆಟ್ ಲೆಕ್ಕ ಹಾಕ್ಕೊಂಡು ಮಾಡಿದ್ವಿ. ಅಂದರೆ ನಿಮಗೂ ಗೊತ್ತಿರುತ್ತೆ, ಶುರು ಮಾಡಿದಾಗ ಒಂದು ಬಜೆಟ್ ಇರುತ್ತೆ, ಆಗ್ಬೇಕಾದ್ರೆ ಅದು ಇನ್ನೊಂದಾಗಿರುತ್ತೆ. ನಮ್ಮ ಟ್ರೈಲರ್ ಲಾಂಚಲ್ಲಿ ನಮ್ಮ ಚಿಂತನ್ ಅವರು ಹೇಳಿದರು, ನಾವು ಅಂದ್ಕೊಂಡಿದ್ದ ಬಜೆಟ್ ಏನೋ ಇತ್ತು, ಅದಕ್ಕಿಂತ ತುಂಬ ನಿರೀಕ್ಷೆ ಮೀರಿ ಹೆಚ್ಚಾಯಿತು ಬಜೆಟ್. ಆದರೆ ಕತೆಗೆ ಅನ್ಯಾಯ ಮಾಡಬಾರ್ದು ಅನ್ನೋದು ಇವ್ರ ಮನಸ್ಸಲ್ಲಿತ್ತು, ಏನೋ ಇಷ್ಟರಲ್ಲೇ ಮಾಡಿಬಿಡೋಣ, ಕಾಂಪ್ರಮೈಸಲ್ಲಿ ಏನೋ ಮಾಡಿಬಿಡೋಣ, ಸಿನಿಮಾ ರಿಲೀಸ್ ಮಾಡಿಬಿಡೋಣ, ಈ ಥರದ್ದು ಇರಲಿಲ್ಲ. ಕತೆ ಇನ್ನೂ ಏನೋ ಕೇಳ್ತಾ ಇದೆ, ಅದನ್ನು ಕೊಡೋಣ 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 ಅಂತ ಹೇಳಿ ಈ ಮಟ್ಟಕ್ಕೆ ಬಂದಿದೆ ಸರ್. ಅಲ್ಲ ಅಂದರೆ ಸುಮಾರು 95 ಒಂದಷ್ಟು ನಾವು ಸುಮ್ಮನೆ ರೆಫರೆನ್ಸ್ ಮಾತಾಡಿದ್ರೆ ಆಗಲೇ ಸಿನಿಮಾದ ಬಜೆಟ್ಟು 70-80 ಲಕ್ಷ ಎಲ್ಲ ಆಗ್ತಿತ್ತಂತೆ, ಶಿವಣ್ಣ ಒಂದು 2-3 ಇಂಟ್ರೋಲ್ ಹೇಳಿದ್ದಾರೆ. ಈ 2013 ನಂತರ ಈ 10 ವರ್ಷದ ಜರ್ನಿಯಲ್ಲಿ ಅದು ನೀವೇ ಮಾಡಲಿ ಯಾರೇ ಮಾಡಲಿ ಸಿನಿಮಾದ ಬಜೆಟ್ ಮಿನಿಮಮ್ ಅಂದರೂ ಅದು ಮ್ಯಾಕ್ಸಿಮಮ್ ದಾಟಿರುತ್ತೆ, ಮ್ಯಾಕ್ಸಿಮಮ್ ಅಂದರೆ ಅದು ಬಿಗ್ ಬಜೆಟ್ ಆಗಿರುತ್ತೆ, ನಾವು ಅದನ್ನು ಸಂಖ್ಯೆಯಲ್ಲಿ ಅದನ್ನು ಪರಿಗಣಿಸಬಾರ್ದು. ಈ ಥರ ಸಿನಿಮಾಗೆ ದುಡ್ಡು ಹಾಕಿದ ನಂತರ ಮೇಲಾಗಿ ಮನೆಯಲ್ಲೇ ಒಂದು ಸಾಹಿತ್ಯದ ಒಂದು ದೊಡ್ಡ ಭಂಡಾರ ಇದೆ, ನಿಮ್ಮ ತಂದೆಯವರು ಒಳ್ಳೆ ತುಂಬ ಒಳ್ಳೆ ಹಾಡಿದ್ರು ಅದು ನಾನು ನೋಡಿದಾಗ. ಹೇಗಿತ್ತು ರೆಸ್ಪಾನ್ಸು, ಈ ಸಿನಿಮಾದಲ್ಲಿ ಹಣ ಹೂಡಿದ್ದೀರಿ, ನನ್ನ ಮಗ ಪ್ರೊಡ್ಯೂಸರ್ ಆಗಿದ್ದಾನೆ, ಒಂದು ಇಂಟರ್ನಲ್ ಟಾಕ್ ಆಗಿರುತ್ತೆ ನಿಮಗೂ ನಿಮ್ಮ ತಂದೆಗೂ? ಖಂಡಿತ ಆಗಿತ್ತು ಸರ್. ಮುಂಚೆಯಿಂದನೂ ನನ್ನ ಐಡಿಯಾಸು, ನನ್ನ ಯೋಚನೆಗಳು, ನನ್ನ ಮುಂದಿನ ಹೆಜ್ಜೆಗಳು ಏನೇನಿದೆ, ಹೇಗೆ ಮುಂದೆ ಬೆಳಿಬೇಕು, ನಮ್ಮ ಇಂಡಸ್ಟ್ರಿ ವೈಸು ಮತ್ತು ನನ್ನ ಪರ್ಸ್ನಲ್ ಕೆರಿಯರ್ ವೈಸು ಯಾವ್ಯಾವ ಥರ ಆಗಬೇಕು, ಅದು ಇದು ಎಲ್ಲ ತುಂಬ ಚರ್ಚೆ ಮಾಡ್ತಿದ್ವಿ ನಾವು ಮುಂಚೆಯಿಂದನೂ. ನಮ್ಮ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಅಭಿಮಾನಿ, ಅವರು ತುಂಬ ಚೆನ್ನಾಗಿ ಸಿನಿಮಾ ಜಡ್ಜ್ ಮಾಡ್ತಾರೆ, ಕೆಲವೊಂದು ಮ್ಯಾಜಿಕಲ್ ಶಾರ್ಟ್ಸ್ ಯಾವುದು ಅದು ಇದು ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ, ಅವರು ಕೇಳಬೇಕು ಕೂತ್ಕೊಂಡು ನಿಜವಾಗ್ಲು, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅವರ ಅಷ್ಟೊಂದು ಮಾತಾಡಿ ಮಾತಾಡಿ ಮಾತಾಡಿನೇ ನನಗೆ ಈ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಬಂದು ನಾನು ಇಲ್ಲೇ ಜಾಂಡ ಹೂಡಬೇಕು ಅಂತ ಫಿಕ್ಸ್ ಆಗಿ ಬಂದಿದ್ದೆ. ಅಲ್ಲ ನಿಮ್ಮ ತಂದೆಯವರು ಆ್ಯಕ್ಟ್ ಮಾಡಿದ್ರ? ಆ್ಯಕ್ಟ್ ಮಾಡಿಲ್ಲ, ಆ್ಯಕ್ಟ್ ಮಾಡಿಲ್ಲ ಸರ್, ಆ್ಯಕ್ಟ್ ಎಲ್ಲೂ ಮಾಡಿಲ್ಲ. ಅಂದರೆ ಸಾಹಿತಿಗಳವರು, ಬಟ್ ಆ್ಯಕ್ಟಿಂಗ್ ಅಂತ ಕೊಟ್ಟರೆ ಅದನ್ನು ಒನ್ ಟೇಕಿಗೆ ಮುಗಿಸೋ ಅಂತ ಒಬ್ಬ ಕಲಾವಿದನೇ ಅವರು, ಬಟ್ ಇಲ್ಲಿವರೆಗೂ ಕೊಟ್ಟಿಲ್ಲ ನಾವು, ಮಾಡ್ತಾರೆ ಆ ತಾಕತ್ತು ಇದೆ. ಈ ಥರ ತುಂಬ ಸುಮಾರು ಚರ್ಚೆಗಳು ಆಗ್ತಿದ್ವು ಮನೆಯಲ್ಲೂ ಅಷ್ಟೇ. ನನಗಿರೋ ಒಂದು ಸಿನಿಮಾ ನಾಲೆಜ್ಜು ಅಂದರೆ ನನಗೇನು ಜಾಸ್ತಿ ಇಲ್ಲ, ನಾನು ಪ್ರೇಕ್ಷಕನಾಗಿ ನೋಡಿ ಏನು ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಎಲ್ಲರ ಥರನೂ ನಾನು ಅದನ್ನೇ ಹೇಳೋದು. ಅದು ತುಂಬ ಇಂಪ್ರೆಸಿವ್ ಆಗಿ ಅನ್ನಿಸ್ತಿತ್ತು ಅವರಿಗೆ, ಏನಾದರೂ ಮಾಡ್ಬೋದು, ಏನಾದರೂ ಇಲ್ಲೇ ಕರಿಯರ್ ಕಟ್ಕೋಬೋದು ಅನ್ನೋ ಒಂದು ನಂಬಿಕೆ ಇತ್ತು ನಮ್ಮ ತಂದೆಗಾಗಲಿ ತಾಯಿಗಾಗಲಿ ನಮ್ಮ ಅಕ್ಕಂದ್ರಿಗಾಗಲಿ ಎಲ್ಲರಿಗೂ ಇತ್ತು. ನಮ್ಮ ಅಕ್ಕನೂ ಅಷ್ಟೇ, ಒಳ್ಳೆ ಹಾಡುಗಾರ್ತಿ ಕೂಡ, ಒಳ್ಳೆ ಡ್ಯಾನ್ಸು ಮಾಡ್ತಾರೆ, ಅವರು ಮುಂಚೆ ಕಲಾವಿದ ಆಗಬೇಕು ಅಂತ ಅಂದ್ಕೊಂಡಿದ್ರು, ಕಾರಣಾಂತರಗಳಿಂದ ಆಗಲಿಲ್ಲ. ನಮ್ಮ ತಾಯಿನೂ ಒಳ್ಳೆ ಗಾಯಕಿ ಕೂಡ, ನಮ್ಮ ಅಕ್ಕ ದೊಡ್ಡಕ್ಕ ಇನ್ನೊಬ್ಬರು ಅವರು ಚೆನ್ನಾಗಿ ಸಾಹಿತ್ಯ ಬರೀತಾರೆ. ಸೊ ನಮ್ಮ ಮನೇಲಿ ಎಲ್ಲರೂ ಒಂದ್ಮಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಕಲಾವಿದರೆ. ಈ ಒಂದು ಇವರಲ್ಲಿರೋ ಒಂದು ಕಲಾತ್ಮಕತೆನ ದೇಣಿಗೆಯ ಮೂಲಕ ನಾನು ಏನಾದರೂ ಒಂದು ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಚಿತ್ರರಂಗಕ್ಕೆ ನಾನು ಅರ್ಪಿಸ್ಬೇಕು, ಇದರಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಮುಂಚೆಯಿಂದನೂ ಇತ್ತು. ಇದಕ್ಕೆ ಸಿಕ್ಕಿರೋ ಅವಕಾಶ ಅಂತ ಫಸ್ಟ್ಗೆ ಮಾಡ್ತೀನಿ ಅಂದಾಗ ಮಾಡು ಆಯಿತು ತೊಂದರೆ ಇಲ್ಲ ಅಂತ ಹೇಳಿದರು. ನಾವು ಫಸ್ಟ್ ಬಜೆಟ್ ಏನಿದೆ ಅದನ್ನು ಹೇಳಿದಾಗ ತೊಂದರೆ ಇಲ್ಲ ಅಂತ ಹೇಳಿದರು. ಬರ್ತಾ ಹೋಯಿತು, ಆವಾಗ ತುಂಬ ಓಲೈಸ್ಬೇಕಾಗಿ ಬಂತು, ತುಂಬ ಕೆಲವೊಂದು ಆದವು. ಬಟ್ ಏನಂದರೂ ನನಗೇನು ಒಂದು ಮುಖ್ಯವಾದ ತತ್ವ ಅಂದರೆ ಮುಖ್ಯವಾದ ಒಂದು ಅಜೆಂಡಾ ಇತ್ತು
ಸಿನಿಮಾಗೆ ಮೋಸ ಆಗಬಾರ್ದು, ಏನಾದರೂ ಸಿನಿಮಾಗೆ ಮೋಸ ಆಗಬಾರ್ದು. ನಾವು ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ಸ್ನು ತೊಗೊಂಡಿಲ್ಲ ಈ ಪ್ರೊಸೀಜರಲ್ಲಿ. ಇವರಾಗಿರ್ಬೋದು ನಾನಾಗಿರ್ಬೋದು, ಫೈನಾನ್ಷಿಯಲಿ ಪರಿಸ್ಥಿತಿಗಳು ಹಾಗೆ ಇದ್ದಾವೆ. ಆದರೆ ಸಿನಿಮಾಗೆ ಮಾತ್ರ ಯಾವ ರೀತಿಯಲ್ಲೂ ಮೋಸ ಆಗಿಲ್ಲ ಸರ್, ಮೋಸ ಮಾಡಿಲ್ಲ. ನಾವು ಎಷ್ಟು ಎಲ್ಲಿ ಹೇಗೆ ಕೊಡಬೇಕೋ ಎಲ್ಲ ಕೊಟ್ಟಿದ್ದೀವಿ. ಇದಕ್ಕೆಲ್ಲ ಬೇಸಿಕ್ ಬೆಂಬಲ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ಎಲ್ಲರೂ. ಈಗಲೂ ಅಷ್ಟೇ, ಒಂದು ಅರ್ನಿಂಗ್ಸ್ ಅಂತ ನನ್ನ ಕಡೆಯಿಂದ ಏನೂ ಹೋಗ್ತಿಲ್ಲ ಮನೆಗೆ. ಆದರೂ ನನಗೆ ಯಾವುದೇ ಒಂದು ಒಂದು ಇಲ್ ಟ್ರೀಟ್ಮೆಂಟ್ ಆಗಲಿ ಅದೇನೂ ಇಲ್ಲವೇ ಇಲ್ಲ ಅವರಿಗೆ. ಇನ್ನೂ ಖುಷಿ ಇದೆ, ಹೆಮ್ಮೆ ಇದೆ. ಎಲ್ಲ ಒಂದೊಂದೇ ಕಂಟೆಂಟ್ ಬಿಡ್ತಿದ್ದಂಗಳೆಲ್ಲ ತುಂಬ ಶೇರ್ ಮಾಡ್ತಿದ್ದಾರೆ. ಅವ್ರ ಸುತ್ತಮುತ್ತ ಯಾರ್ಯಾರಿದ್ದಾರೋ ಅವರಿಗೆಲ್ಲ ತುಂಬ ಕಳಿಸ್ತಿದ್ದಾರೆ, ಬನ್ನಿ ಸಿನಿಮಾ ನೋಡಿ, ಇಲ್ಲಿ ರಿಲೀಸ್ ಆಗುತ್ತೆ, ಇದು ಅದು ಎಲ್ಲ ಹೇಳಿ ತುಂಬ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಒಬ್ಬ ಕಲಾವಿದನಿಗೆ ನಿಜವಾಗ್ಲೂ ಅಂಥ ಒಂದು ಬೆಂಬಲ ತೋರಿಸೋವಂಥ ಕುಟುಂಬ ಇದ್ದರೆ ಅದು ದೇವರ ವರ ಸಿಕ್ಕಂಗೆ ಸರ್. ಇಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರೂ ಸಿನಿಮಾವನ್ನು ಪ್ರೀತಿಸೋರು, ಸಿನಿಮಾನ ಗೌರವಿಸೋರು. ಹಿಂಗಾಗಿ ಆ ಒಂದು ಕುಟುಂಬದ ಹಿನ್ನೆಲೆಯಲ್ಲಿ ಒಬ್ಬ ಒಬ್ಬ ಸದಸ್ಯನಾಗಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಿರಿ. 18th ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಿದೆ. ಒಂದಷ್ಟು ತಳಮಳ ಇದ್ದೇ ಇರುತ್ತೆ ನಿರ್ದೇಶಕನಿಗೆ, ಫಸ್ಟ್ ಸಿನಿಮಾ ನಾನು ಆ್ಯಸ್ ಅ ಡೈರೆಕ್ಟ್ರಾಗಿ ನಿಮಗೆ ಫೀಲ್ ಇರುತ್ತೆ, ಆ್ಯಸ್ ಅ ಪ್ರೊಡ್ಯೂಸರ್ ನಿಮಗಿರುತ್ತೆ. ನಿಮ್ಮ ಸಿನಿಮಾದ ಈ ಪಬ್ಲಿಸಿಟಿ ಆ ಮೋಡನ್ನು ನೋಡಿದಾಗ ಹೇಗೆಲ್ಲ ರೀಚ್ ಆಗಿದೆ ನಿಮ್ಮ ಸಿನಿಮಾ ಅನ್ನೋಂಥದ್ದು, ನಿಮ್ಮ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಗೆ ರೀಚ್ ಆಗಿದೆ ನಿಮ್ಮ ಪ್ರಕಾರ ಸಿನಿಮಾ? ನೀವು ನೋಡಿರ್ತೀರಿ ಎಲ್ಲ ಕಡೆ, ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. 18th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ. ಅಂದರೆ ಇನ್ನೂ ಒಂದಷ್ಟು ಪ್ರಮಾಣದಲ್ಲಿ ಆಗಬೇಕು, ರೀಚ್ ಆಗಬೇಕು ಆಗಬೇಕು. ಅಂದರೆ ಈಗ ಒಂದು ನಮ್ಮ ಟ್ರೈಲರ್ ಬಗ್ಗೆ ಆಗಲಿ, ಸಾಂಗ್ ಬಗ್ಗೆ ಆಗಲಿ, ಮತ್ತು ಫಸ್ಟ್ ಒಂದು ಮೋಷನ್ ಪೋಸ್ಟರ್ ಬಿಟ್ಟಿದ್ವಿ. ಅಂದರೆ ನಾವೇನೇ ಒಂದೊಂದು ಬಿಡ್ತಾ ಹೋದಾಗಲೂ ಅದ್ರ ಬಗ್ಗೆ ತುಂಬ ಜನ ನಮಗೆ ಗೊತ್ತಿಲ್ಲದೆ ಇರೋರೇ ಮಾತಾಡಿರೋದು, ಈ ಥರ ಮಾತಾಡ್ತಾಯಿದ್ರು ನಿಮ್ಮ ಬಗ್ಗೆ ಹಾಗೆ ಹೀಗೆ ಅಂತ ಕೇಳಿದಾಗ ಒಂದಷ್ಟು ನಮ್ಮ ಕೆಲಸದ ಬಗ್ಗೆ ಆ ಸಾರ್ಥಕತೆ ಅನ್ನೋದು ಬರುತ್ತೆ ಸರ್. ಒಂದಷ್ಟು ಜನ ಪ್ರೊಡ್ಯೂಸರ್ ಫೋನ್ ಮಾಡಿರ್ತಾರೆ ಚಿಂತನ್ಗೆ, ಎಷ್ಟಲ್ಲಿ ಮಾಡಿದ್ರೆ ಸಿನಿಮಾ, ಹೆಂಗಿದೆ, ಎಲ್ಲಿ ಡಿಸ್ಟ್ರಿಬ್ಯೂಷನು ಅಂತೆಲ್ಲ. ಅಂದರೆ ಇದು ಇದು ಗಾಂಧಿನಗರದಿಂದ ಆಗಲೇಬೇಕು. ಅಂದರೆ ಒಬ್ಬ ನಿರ್ಮಾಪಕ ಆಗಿ ಇನ್ನೊಬ್ಬ ನಿರ್ಮಾಪಕನಿಗೆ ಫೋನ್ ಮಾಡಿ ಚೆನ್ನಾಗಿ ಮಾಡಿ ನೀವು ಈ ಈ ಥಿಯೇಟರ್ ರಿಲೀಸ್ ಮಾಡಿ ಅಂತೆಲ್ಲ ಹೇಳ್ತಿರ್ತಾರೆ, ಅದ್ರ ಬಗ್ಗೆ ಹೇಗಿದೆ ರಿಕ್ವೈರ್ಮೆಂಟ್ ಎಲ್ಲ? ಅಂದರೆ ಫೋನ್ ವೈಸ್ ಯಾವುದು ಬಂದಿಲ್ಲ ಸರ್, ಬಟ್ ನಾವು ಸ್ಟುಡಿಯೋಗಳಿಗೆ ಹೋದಾಗ ಅಲ್ಲಿ ಒಂದು ಸಲಹೆಗಳು ಕೊಟ್ಟಿದ್ದಾರೆ, ಪ್ಲಸ್ ಹಾಗೆ ಕೇಳಿದ್ದಾರೆ ಕೂಡ, ಹೇಗೆ ಏನು ಆ ಥರ ಎಲ್ಲ ಕೇಳಿದ್ದಾರೆ. ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳಿದ್ದೀವಿ ಕೇಳಿದ್ದೀವಿ, ಎಲ್ಲ ಆಗಿದೆ, ಸಣ್ಣ ಪ್ರಮಾಣದಲ್ಲಿ ಆಗಿದೆ. ಸಿನಿಮಾನ ತುಂಬ ಪ್ರೀತಿ ಪ್ರಾಮಾಣಿಕತೆ ಹಾಗೂ ಶ್ರದ್ಧೆಯಿಂದ ಮಾಡಿದ್ದೀರಿ. ಸುಂದರೇಶ್ ಅವರ ಮೊದಲನೇ ಸಿನಿಮಾ, ಚಿಂತನ್ ಕಮ್ಮಣ್ ಅವರ ಮೊದಲನೇ ಸಿನಿಮಾ, ನಿಮ್ಮ ಸಿನಿಮಾಗೆ ಕನ್ನಡದ ಎಲ್ಲ ಅಭಿಮಾನಿಗಳು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡಿ ಗೆಲ್ಲಿಸಬೇಕು ಅಂತ ಕನ್ನಡ ಪಿಕ್ಚರ್ ಕಡೆಯಿಂದ ತುಂಬ ಒಳ್ಳೆಯ ಮನಸ್ಸಲ್ಲಿ ನಾನು ಇದನ್ನು ಪ್ರಾರ್ಥಿಸ್ತೀವಿ. ಆಡಿಯನ್ಸ್ಗೆ ಏನು ಇಷ್ಟಪಡ್ತೀರಿ? ನಮ್ಮ ಇಡೀ ಚಿತ್ರತಂಡದ ಶ್ರಮ ಒಂದು ಕಡೆ ಆದರೆ ಎಲ್ಲರ ಮನಸ್ಸಲ್ಲಿದ್ದು ಒಂದು ಕಲಾ ಸೇವೆ ಸರ್. ಶ್ರಮ ಅನ್ನೋದಕ್ಕಿಂತ ಕಲಾ ಸೇವೆ ಅಂದರೆ ಎಲ್ಲರೂ ನಮ್ಮ ಈ ಸಿನಿಮಾನ ಒಂದು ಪೂಜೆ ಅನ್ನೋ ರೀತಿ ಮಾಡಿದ್ದೀವಿ. ಅಂದರೆ ತುಂಬ ಧನ್ಯತಾ ಭಾವದಿಂದ ಪೂಜೆ ಅನ್ನೋ ರೀತಿಯಲ್ಲಿ ಮಾಡಿದ್ದೀವಿ. ಇದೇ 18th ಚಿತ್ರ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಕನ್ನಡಿಗರೆಲ್ಲ ಬಂದು ನಮ್ಮ ಸಿನಿಮಾನ ನೋಡಿ, ಥಿಯೇಟ್ರಲ್ಲೇ ನೋಡಿ, ನಮ್ಮ ಸಿನಿಮಾನ ಗೆಲ್ಸಿ ಅಂತ ಕೋರ್ಕೊಳ್ತೀವಿ. ನಿಮ್ಮ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ, ತುಂಬ ಸಾಹಿತ್ಯಿಕವಾದಂಥ ಪದ. ಅಂದರೆ ಎಲ್ಲವೂ ನೀವು ನಾಟಕೀಯವಾಗಿ ಮಾತಾಡ್ತಾ ಇಲ್ಲ, ತುಂಬ ಹೃದಯದಿಂದ ಮಾತಾಡ್ತಾ ಇದ್ದೀರಾ. ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಸರ್, ನೀವು ಹೇಳ್ತೀರಿ? ನಾನು ಹೇಳೋದು ಅದೇ ಸರ್, ಕನ್ನಡ ಜನತೆಗೆ ನಮ್ಮ ನಮ್ಮ ಎಲಿಜಿಬಿಲಿಟೀಸ್ ನೋಡಿಕೊಂಡು ನಾವು ಸಿನಿಮಾನ ಬಿಡುಗಡೆ ಮಾಡ್ತಿದ್ದೀವಿ. ಸಾಧ್ಯವಾದಷ್ಟು ನಿಮಗೆ ತಲುಪೇ ತಲುಪುತ್ತೆ, ನೀವು ಬಂದರೆ ಇನ್ನೂ ಚೆನ್ನಾಗಿ ತಲುಪುತ್ತೆ. ನೀವು ಬನ್ನಿ, ಮುಖ್ಯವಾಗಿ ನೀವು ಬರಬೇಕು. ಜನಗಳು ಬಂದು ನಮಗೆ ಎಷ್ಟು ಬೆಂಬಲ ಕೊಡ್ತಾರೆ ಅವತ್ತೇ ನಮ್ಮ ಎಲ್ಲ ಎಲ್ಲ ಕಲಾವಿದರ ಕಲಾ ಸೇವೆಗೆ ನಿಜವಾಗ್ಲೂ ಅರ್ಥ ಸಿಗೋದು. ಹಾಗಾಗಿ ನೀವು ಬನ್ನಿ, ನೋಡಿ, ನಮ್ಮ ಸಿನಿಮಾನ ಗೆಲ್ಸಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸುಂದರ್ ಎಸ್, ನಿರ್ದೇಶಕರು ಚಿಂತನ್ ಕಮ್ಮಣ್ಣ, ನಿಮ್ಮ ತಂದೆಯವರಿಗೂ ನಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ಒಂದು ಥ್ಯಾಂಕ್ ಯು ಹೇಳಿ. ಬಿಕಾಸ್ ಥ್ಯಾಂಕ್ ಯು ಸರ್, ದೊಡ್ಡವರು ದೊಡ್ಡ ಸಾಹಿತಿಗಳು, ನಾವು ಅವ್ರನ್ನ ಗೌರವಿಸಬೇಕು. ನಿಮ್ಮ ನಿಮ್ಮ ಕನಸು 18th ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಪ್ರಕರಣ ತನಿಖಾ ಹಂತದಲ್ಲಿ ಚಿತ್ರತಂಡಕ್ಕೆ ದೊಡ್ಡ ಯಶಸ್ಸು ಸಿಗಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರಕರಣ ತನಿಖಾ ಹಂತದಲ್ಲಿದೆ ಚಿತ್ರತಂಡದ ನಿರ್ಮಾಪಕರು ಮತ್ತು ನಿರ್ದೇಶಕರ ಮಾತು. ಸಿನಿಮಾ 18th ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ತಪ್ಪದೇ ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೋ ಮಚ್.